ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಸ್ತುವಾಚಕಗಳು, ಅವುಗಳಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಎಂಬುದಾಗಿ ಮೂರು ವಿಧ ಮಾಡಲಾಗಿದೆ. ವಸ್ತುವಾಚಕಗಳು ಅಂದರೆ ವಸ್ತುಗಳ ಹೆಸರನ್ನು ಹೇಳುವ ವಸ್ತುಗಳೆಲ್ಲ ಕೂಡ ವಸ್ತುವಾಚಕಗಳು ಎನಿಸಿಕೊಳ್ಳುತ್ತವೆ. ಉದಾಹರಣೆಗೆ, ಚೇತನವುಳ್ಳ ವಸ್ತುಗಳು ಮನುಷ್ಯ, ಹೆಂಗಸು, ಬಸವ, ಕೃಷ್ಣ, ಮುದುಕ, ಎತ್ತು, ಹೆಮ್ಮೆ, ನರಿ, ನಾಯಿ ಮುಂತಾದವೆಲ್ಲ ಕೂಡ ಚೇತನವುಳ್ಳಂತಹ ವಸ್ತುಗಳು. ಚೇತನವಿಲ್ಲದ ವಸ್ತುಗಳು ಅಂದರೆ ಕಲ್ಲು, ಮರ, ನೆಲ, ಜಲ, ಎಲೆ, ಹೂ, ಹಣ್ಣು, ಕಾಯಿ, ಬೆಟ್ಟ, ಅಡವಿ, ಮಠ, ಮನೆ, ಶಾಲೆ ಮುಂತಾದವು. ಈ ವಸ್ತುವಾಚಕಗಳನ್ನು ನಾವು ಮೂರು ವಿಭಾಗ ಮಾಡ್ತೀವಿ. ಅವುಗಳನ್ನೇ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಈ ಮೂರು ವಿಭಾಗಗಳನ್ನು ನಾವು ವಸ್ತುವಾಚಕಗಳಲ್ಲಿ ಕಾಣಬಹುದು. ಹಾಗಾದರೆ ರೂಢನಾಮ ಅಂದರೆ ಏನು? ರೂಢನಾಮ ಅಂದರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳು ರೂಢನಾಮಗಳು ಎನಿಸಿಕೊಳ್ಳುತ್ತವೆ. ಉದಾಹರಣೆಗೆ, ನದಿ, ಪರ್ವತ, ಮನುಷ್ಯ, ಹೆಂಗಸು, ಹುಡುಗ, ಪಟ್ಟಣ, ದೇಶ ಇತ್ಯಾದಿಗಳು. ಇಲ್ಲಿ ಬಂದಿರುವ ನದಿ ಇತ್ಯಾದಿ ಶಬ್ದಗಳು ಎಲ್ಲ ನದಿಗಳಿಗೂ ಕೂಡ ಅನ್ವಯಿಸುವಂತಹ ಸಾಮಾನ್ಯ ವಾಚಕಗಳು. ಗಮನಿಸಿ, ನದಿ, ಪರ್ವತ, ಮನುಷ್ಯ ಇತ್ಯಾದಿ ಪದಗಳನ್ನು ನಾವು ರೂಢನಾಮಗಳು ಎಂದು ಕರೆಯುತ್ತೇವೆ. ಅಂದರೆ ರೂಢಿಯಿಂದ ಸಾಮಾನ್ಯವಾಗಿ ಕರೆಯುವಂತಹ ಪದಗಳನ್ನು ನಾವು ರೂಢನಾಮಗಳು ಎಂದು ಕರೆಯುತ್ತೇವೆ. ನಾವಿಲ್ಲಿ ಎರಡನೆಯದು ನೋಡ್ತಾ ಇದ್ದೀವಿ, ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕೆ ಅಥವಾ ವ್ಯವಹಾರದ ಅನುಕೂಲಕ್ಕೆ ಇಟ್ಟುಕೊಂಡಂತಹ ಹೆಸರುಗಳೆಲ್ಲ ಕೂಡ ಅಂಕಿತನಾಮಗಳು ಎನಿಸಿಕೊಳ್ಳುತ್ತವೆ. ಉದಾಹರಣೆಗೆ, ಗಂಗಾ, ಬ್ರಹ್ಮಪುತ್ರ, ಕಾವೇರಿ, ಹಿಮಾಲಯ, ವಿಂಧ್ಯಾದ್ರಿ, ರಾಮ, ಕೃಷ್ಣ, ಶಂಕರ, ರವಿ, ಕರ್ನಾಟಕ ಇತ್ಯಾದಿ. ಮೂರನೆಯದು ಅನ್ವರ್ಥನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳೆಲ್ಲ ಕೂಡ ಅನ್ವರ್ಥಕ ನಾಮಗಳು ಎನಿಸಿಕೊಳ್ಳುತ್ತವೆ. ಉದಾಹರಣೆಗೆ, ಕುಂಟ, ಹೆಳವ, ಕಿವುಡ, ವ್ಯಾಪಾರಿ, ವಿದ್ವಾಂಸ, ರೋಗಿ, ಯೋಗಿ ಇತ್ಯಾದಿ ಪದಗಳನ್ನು ನಾವು ಅನ್ವರ್ಥನಾಮಗಳು ಎಂದು ಕರೆಯುತ್ತೇವೆ. ವಸ್ತುವಾಚಕಗಳನ್ನು ನಾನು ಮೊದಲೇ ತಿಳಿಸಿದಂತೆ ನಾವು ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅದನ್ನೇ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಈ ಮೂರು ವಿಧಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಾಗ, ನಿಮಗೆ ಕುಂಟ ಎನ್ನುವಂತಹದು ಯಾವ ವಸ್ತುವಾಚಕ ಪದ ಎಂದು ಕೇಳಿದಾಗ, ಆಗ ನೀವು ಅದಕ್ಕೆ ಅನ್ವರ್ಥನಾಮ ಎಂಬುದಾಗಿ ಉದಾಹರಣೆಯನ್ನು ನೀಡಬಹುದು. ಅಂಕಿತನಾಮಕ್ಕೆ ಉದಾಹರಣೆ ಅಂದರೆ ರಾಮ, ಕೃಷ್ಣ ಇಟ್ಟ ಹೆಸರುಗಳು. ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಹೆಸರುಗಳು. ಇದಾಗಿದೆ ವಸ್ತುವಾಚಕಗಳ ವಿಧಗಳಾದಂತಹ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.